ಫ್ರೆಂಡ್ಸ್, ಓಪೋದವರು ನಮ್ಗೆ ಒಂದು ಸ್ಪೆಷಲ್ ಬಾಕ್ಸ್ ಅನ್ನ ಕಳಿಸಿದ್ದಾರೆ. ಏನೋ ಸೀಕ್ರೆಟ್ ಇದೆ. ಓ, ಜ್ಯೂಸ್ ಇದೆ. ಜ್ಯೂಸ್ ಕುಡಿತೀಯಾ? ನೋಡಿ, ಲೈಟ್ ಆನ್ ಆಯ್ತು ಕಾಣಿಸ್ತಾ? ಮಿಡಲ್ ಒಂದೇ ಲೈಟ್ ಆನ್ ಆಯ್ತು. ಓ, ಸ್ವಲ್ಪ ಕತ್ಲಲ್ಲಿ ಶೂಟ್ ಮಾಡೋಣ. ಕಲರ್ ಕಲರ್ ಓಪೋ ಅವರು ಕಲರ್ ವಯಸ್ಸಲ್ಲಿ ಕಲರ್ ಕಲರ್ ಹವಾ ಮಾಡ್ತಿದ್ದಾರೆ. ಇದು ಎರಡೇದಾಗಿ ಇನ್ನೂ ಏನೇನು ಪುಂಡ ಇದಾದ್ರು? ಓಹೋ, ಫುಲ್ ಕಲರ್ ಕಲರ್ ಎಲ್ಲ ಹವಾ ಇದೆ ಓಪನ್ ಅವ್ರದ್ದು. ಇದನ್ನ ಬಿಟ್ರೆ ಯಸ್, ಇದು ಶೂ ಲೇಸ್ ಇದೆ. ಸೊ ಇದ್ರಲ್ಲಿ ಕೂಡ ಲೈಟ್ ಕೊಟ್ಟವ್ರಿಗೂ ಇನ್ನು ನಾನ್ ಫುಲ್ ಎಕ್ಸೈಟೆಡ್ ಆಗಿದಪ್ಪ ಅಂತಂದ್ರೆ, ಅದು ಒಪ್ಪೋ ರೆನೋ 8 ಮತ್ತು ಒಪ್ಪೋ ರೆನೋ 8 ಪ್ರೋ. ಮೊದಲನೇದಾಗಿ ಬಾಕ್ಸ್ ನೋಡ್ಕೋಬಹುದು, ಒಪ್ಪೋ ರೆನೋ 8 5G, ಒಪ್ಪೋ ರೆನೋ 8 5G ಪ್ರೋ. ಸೊ ಎರಡೂ ಫೋನ್ಸ್ ಗಳ ಮೊದಲು ಪ್ಲಾಸ್ಟಿಕ್ ಅನ್ನ ತೆಗೀನ ಅಂತೆ. ಓಕೆ, ಯಸ್. ಇನ್ನು ಸೀಲ್ ಅನ್ನ ಬ್ರೇಕ್ ಮಾಡೋಣ. ಇದು ಕೂಡ ಓಕೆ. ಸೊ ಅಟ್ ಎ ಟೈಮ್ ನಾನು ಎರಡೂ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಯಸ್, ಈ ಸೀನ್ ಏನಿದೆ ಇದು ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ಎರಡಲ್ಲಿ ಕೂಡ ನಿಮಗೆ ಚಿಕ್ಕ ಬಾಕ್ಸಸ್ಗಳು ಕಾಣಿಸುತ್ತೆ. ಸೊ ಈ ಬಾಕ್ಸ್ನೊಳಗಡೆ ಮೊದಲು ಸಿಮ್ ಎಜೆಕ್ಟರ್, ಯೂಸರ್ ಗೈಡ್ ಮತ್ತು ಮೇನ್ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಕವರ್. ಇನ್ನು ಇವು ಫೋನ್ ಏನು ಗುರು, ಸಖತ್ ಲುಕ್ ಇದೆ. ಸದ್ಯಕ್ಕೆ ಎರಡು ಫೋನ್ನ ಪಕ್ಕ ಹಾಕಿದ್ದೀನಿ ಅಂತೆ. ಇದನ್ನು ಬಿಟ್ಟರೆ ಒಳಗಡೆ ಎರಡರಲ್ಲಿ ಕೂಡ ಸೇಮ್ ಯು ಎಸ್ ಬಿ ಕೇಬಲ್ಸ್ಗಳಿದೆ ಮತ್ತು ಎರಡೂ ಬಾಕ್ಸಲ್ಲಿ ಸೇಮ್ ಅದೇ 80 ವ್ಯಾಟ್ನ ಪವರ್ ಅಡಾಪ್ಟರ್ಸ್ಗಳು ಇವೆ. ಸದ್ಯಕ್ಕೆ ಈ ಎಲ್ಲ ಎಸೆಸರಿನ ಸ್ವಲ್ಪ ಸೈಡ್ಗಿಟ್ಟು ನಮ್ಮ ಮೇನ್ ಫೋನನ್ನ ನೋಡೋಣ. ಓಕೆ, ಪ್ಲಾಸ್ಟಿಕ್ ಅನ್ನ ತೆಗೇನ. ಓಹೋ, ಸೂಪರ್ ಲುಕ್ ಇದೆ ಇವರು. ಎಸ್, ಓಕೆ. ಸೊ ಫಸ್ಟ್ ಲುಕ್ಕಲ್ಲಿ ಎರಡೂ ಫೋನ್ಸ್ಗಳನ್ನ ಕೈಯಲ್ಲಿ ನೋಡ್ಕೋಬೋದು ನೀವು. ಒಂದಂತೂ ಫುಲ್ ಗೋಲ್ಡನ್ ಫಿನಿಷಿಂಗ್ ಒಂದಿಗಿದೆ. ಬಟ್ ಓಪೋ ರೆನೋ 8 ಏನಿದೆ ಇದು ಫೈಬರ್ ಇದೆ ಆಯ್ತಾ, ಇಲ್ಲಿ ಗ್ಲಾಸ್ ಅಂತ ಅನಿಸ್ತಾ ಇಲ್ಲ ನನಗೆ. ಇನ್ನು ರೆನೋ 8 ಪ್ರೋ ಏನಿದೆ ಇದು ಕಂಪ್ಲೀಟ್ಲಿ ಗ್ಲಾಸ್ ಡಿಸೈನ್ ಬ್ಲ್ಯಾಕ್ ಹೊಂದ್ಕೊಂಡು ಬಂದಿದೆ. ಸೊ ಸೈಡ್ ಬೈ ಸೈಡ್ ನೀವು ಎರಡೂ ಫೋನ್ಸ್ಗಳನ್ನ ಕೈಲಿಟ್ಕೊಂಡ್ರೆ ಸೇಮ್ ಅದೇ ವಾಲ್ಯೂಮ್ ರಾಕರ್ ಕೀಸ್ನ ಲೆಫ್ಟ್ ಸೈಡ್ಗೆ ನೋಡ್ತಾ ಇದ್ವಿ ಮತ್ತು ಕೆಳಗಿನ ಭಾಗ ಸ್ಪೀಕರ್, ಸಿ ಪೋರ್ಟ್ ಮತ್ತು ಹೈಬ್ರಿಡ್ ಸ್ಲಾಟನ್ನ ಕೊಡ್ತಿದ್ದಾರೆ. ರೈಟ್ ಸೈಡ್ಗೆ ನಿಮಗೊಂದು ಲಾಕಿನ ನೋಡ್ತಾ ಇದ್ವಿ. ಓವರ್ಆಲ್ ಫೋನ್ಸ್ಗಳು ಮಾತ್ರ ಇನ್ ಹ್ಯಾಂಡ್ ಎಲ್ಲ ಸಖತ್ ಆಗಿದೆ ಇವರು. ಸದ್ಯಕ್ಕೆ ಈ ಫೋನ ಸ್ವಲ್ಪ ಹೊತ್ತು ನಾನು ಸೆಟಪ್ ಮಾಡಿ ಯೂಸ್ ಮಾಡಿ ಆಮೇಲೆ ನಿಮ್ಮ ಮುಂದೆ ಬರ್ತೇನೆ. ಫ್ರೆಂಡ್ಸ್, ಮೊದಲೇದಾಗಿ ಫಸ್ಟ್ 2 ಅವರ್ಸಲ್ಲಿ ಈ ಫೋನ್ಸ್ ತುಂಬಾ ಅಂದ್ರೆ ತುಂಬಾ ಕಂಫರ್ಟೇಬಲ್ ಮತ್ತು ಲೈಟ್ ವೇಟ್ ಫೀಲ್ ಆಗ್ತಿದೆ. ಇದುವರೆಗೆ ಓಪೋ ರೆನೋ ಸೀರೀಸ್ ಏನು ಲಾಂಚ್ ಆಗಿದೆ ಅದರಲ್ಲಿ ಅತಿ ಸ್ಲಿಮೆಸ್ಟ್ ಫೋನ್ ಅಪ್ಪ ಅಂದ್ರೆ ಅದು 8 ಸೀರೀಸ್ ನ ಫೋನ್ಸ್. ಇಷ್ಟೇ ಅಲ್ಲದೆ ವಿಶೇಷ ಅಂತ ಅಂದ್ರೆ ಎರಡೂ ಫೋನ್ಸ್ ಗಳು ತಮ್ಮ ಕಾಲುಗಳ ಮೇಲೆ ನಿಂತ್ಕೊಳ್ಳೋದು. ಆಲ್ಮೋಸ್ಟ್ ಇದನ್ನ ನಿಂತ್ಕೊಳ್ಳೋಕೆ ನಾವು 10 ನಿಮಿಷ ಟೈಮ್ ತಗೊಂಡ್ವಿ. ಟ್ರಸ್ಟ್ ಬಿ, ಇದರಿಂದ ಡಿಸೈನ್ ನಿಜವಾಗ್ಲೂ ಸಖತ್ ಆಗಿದೆ ಗುರು. ನೋಡೋಕ್ಕೆ ಯೂನಿಬಾಡಿ ಡಿಸೈನ್ ಮತ್ತು ಕ್ಯಾಮ್ರಾ ಮಾಡಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ನೋಡಿದ್ರೆ ಫಸ್ಟ್ ಲುಕ್ಕಲ್ಲಿ ಬಿದ್ದು ಹೋಗ್ತೀರಾ, ಖಂಡಿತ ಈ ಫೋನ್ ತಗೊಳ್ಬೇಕಂತಾನೆ ಅನ್ಸೋಕ್ಕೆ ಇದು ಡಿಸೈನ್ ತುಂಬ ಕಾರಣ ಆಗುತ್ತೆ. ಇನ್ನು ಎರಡೂ ಫೋನ್ಸ್ಗಳು ಡಿಸ್ಪ್ಲೇಗೆ ಹೋದ್ವಿ ಅಂತಂದ್ರೆ ಎರಡರಲ್ಲೂ ಕೂಡ ನಿಮಗೆ ಆಮ್ಲೆಡ್ ಪ್ಯಾನಲ್ ಸಿಗುತ್ತೆ. ಇಷ್ಟೆಲ್ಲ ಎರಡರಲ್ಲೂ ಕೂಡ 13 ಯುನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಸೈಜಲ್ಲಿ ಮತ್ತು ಪಂಚೋಲ್ ಕೊಡೋಣ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಓಪೋ ರೆನೋ 8 ಅಲ್ಲಿ ಸೈಡ್ ಪಂಚೋಲ್ ಕೊಡ್ತಿದ್ದಾರೆ, ರೆನೋ 8 ಪ್ರೋನಲ್ಲಿ ಮಿಡಲ್ ಪಂಚೋಲ್ ಇದೆ. ಬಟ್ ಎರಡೂ ಫೋನ್ಸ್ಗಳಿಂದ ಡಿಸ್ಪ್ಲೇ ಸಖತ್ ಆಗಿದೆ. ರೆನೋ 8 ಅಲ್ಲಿ ಏನಿದೆ ನಿಮಗೆ ಇಲ್ಲಿ 6.4 ಇಂಚಸ್ ಇರುವಂತಹ 90Hz ಆಮ್ಲೆಡ್ ಪಂಚೋಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇದರಂತಹ ವಿವಿಡ್ ಆಂಗಲ್ಸ್ ಆಗಿರಲಿ ಮತ್ತು 180Hz ಟಚ್ ಸ್ಯಾಂಪಲ್ ಗ್ರೇಟ್ ಒಂದಿಗೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ನೋಡ್ಕೋಬಹುದು. ಇಷ್ಟೇ ಅಲ್ಲದೆ ಇದರಲ್ಲಿ ಮೋನೋ ಸ್ಪೀಕರ್ ಇದೆ ಆಯ್ತಾ. ಸೊ ಇಲ್ಲಿರುವಂತಹ ಕ್ವಾಲಿಟಿ ಸೌಂಡ್ ಅಷ್ಟೊಂದು ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಡುವಲ್ ಸ್ಟೀರಿಯೋ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ ಸ್ಪೀಕರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನು ಓಪೋ ರೆನೋ 8 ಪ್ರೋ ಹೋದ್ವಿ ಅಂತಂದ್ರೆ ಇಲ್ಲಿ ಸ್ವಲ್ಪ ದೊಡ್ಡದಿರುವಂತಹ ಡಿಸ್ಪ್ಲೇ ಇದೆ. 6.7 ಇಂಚಸ್ ಇರುವಂತಹ ಫುಲ್ HD+ 120Hz ಆಮ್ಲೆಡ್ ಪ್ಯಾನಲ್ ಇದೆ. ಸೊ ಇಲ್ಲಿಯ ಕಲರ್ಸ್ ಗಳಾಗಲಿ ಕಾಂಟ್ರಾಸ್ಟ್ ಮತ್ತು ವಿವಿಂಗ್ ಆಂಗಲ್ಸ್ ಗಳು ಮಾತ್ರ ಸಖತ್ ಆಗಿದೆ. ಇಷ್ಟೇ ಅಲ್ಲದೆ ಟಚ್ ವೈಬ್ರೇಷನ್ ಮೋಟರ್ಸ್ ಏನಿದೆ ಇಲ್ಲಿ ಒಂದು ಒಳ್ಳೆಯ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ನಾನು ಇಲ್ಲಿ ಕಂಡಿದ್ದೀನಿ. ಮತ್ತು 1300 ಪೀಕ್ ಬ್ರೈಟ್ನೆಸ್ ಇರೋದ್ರಿಂದ ಔಟ್ಡೋರ್ ವಿಡಿಯೋ ನೋಡಬೇಕಾದ್ರೂ ಅಷ್ಟೊಂದು ನಿಮಗೆ ಇಶ್ಯೂ ಆಗಲ್ಲ. ಮತ್ತು ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿಯ ಸೌಂಡ್ ಕ್ವಾಲಿಟಿ ಔಟ್ಬೋರ್ಡ್ ಏನಿದೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಇದೆ. ಡಿಸೈನ್ ಅಲ್ಲಂತೂ ನಾನು ಫುಲ್ ಅಂದ್ರೆ ಫುಲ್ ಖುಷಿದೀನಿ ಈ ಫೋನ್ ಒಂದಿಗೆ. ಇನ್ನು ಎರಡು ಫೋನ್ಸ್ ಗಂತ ಫಿಂಗರ್ ಪ್ರಿಂಟ್ ಸೂಪರ್ ಫಾಸ್ಟ್ ಇದೆ ಗುರು. ನೋಡ್ಕೋಬಹುದು ರೆನೋ 8 ಕ್ರೇಜಿ ಫಾಸ್ಟ್ ಇದೆ. ನಾನು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಫಾಸ್ಟ್ ಫಿಂಗರ್ ಪ್ರಿಂಟ್ ನೋಡ್ತಿದ್ದೀನಿ. ಕ್ರೇಜಿ ಕ್ರೇಜಿ. ನೆಕ್ಸ್ಟ್, ಇನ್ನು ಓಪೋ ಸೀರೀಸ್ ಅಲ್ಲಿ ಮತ್ತೊಂದು ಸ್ಪೆಷಲ್ ಹೈಲೈಟ್ ಅಪ್ಪ ಅಂತಂದ್ರೆ ಇದಿರುವಂತಹ ಕ್ಯಾಮ್ರಾ ಸೆನ್ಸರ್. ಎರಡು ಫೋನ್ಸ್ ಗಳಲ್ಲಿ ನಿಮಗೆ ಸೇಮ್ ಕ್ಯಾಮ್ರಾ ಸೆನ್ಸರ್ ಕೊಡ್ತಿದ್ದಾರೆ. ಸೇಮ್ 50 MP ಸೋನಿ IMX766 ಮತ್ತು 8 MP ಅಲ್ಟ್ರಾ ವೈಡ್ ಮತ್ತು 2 MP ಡೆಪ್ತ್ ಸೆನ್ಸರ್. ಸೊ ಎರಡು ಫೋನ್ಸ್ ಗಳಲ್ಲಿ ನಾನು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ನಾನು ಇಲ್ಲಿ ಡೇ ನಲ್ಲಿ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕೂಡ. ಸೊ ಎರಡು ಫೋಟೋಸ್ ಗಳಲ್ಲಿ ಕ್ಲಾರಿಟಿ ಮತ್ತು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಬೆಳಕನ್ನ ಇದು ತುಂಬಾ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ. ಹೀಗಾಗಿ ಇಲ್ಲಿ ಯಾವುದೇ ಕ್ವಾಲಿಟಿ ಮತ್ತು ನಾವು ಈ ಬ್ರೈಟ್ನೆಸ್ ಆಗಿರ್ಲಿ ಕಲರ್ಸ್ ಗಳನ್ನ ಇದರಲ್ಲಿ ಕಮ್ಮಿ ನೋಡ್ತಾ ಇಲ್ಲ. ನಿಜವಾಗ್ಲೂ ಓಪೋ AN ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇಷ್ಟೇ ಅಲ್ಲದೆ
ನೈಟ್ ಮೂಡ್ ಪೋರ್ಟ್ರೇಟ್ ಶೂಟ್ಸ್ ಗಳನ್ನ ಕೂಡ ತೆಗೆದಿದ್ದೀನಿ. ಸ್ಪೆಷಲಿ ಇಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಬೊಕೆ ಎಫೆಕ್ಟ್ ಮತ್ತು ಒಂದು ಒಳ್ಳೆ ಕ್ಲಾರಿಟಿ ಇಮೇಜಸ್ ನ ನೋಡ್ತಾ ಇದ್ದೀನಿ. 7 ಸೀರೀಸ್ ಗಿಂತ ಇಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಿದೆ ಒಪ್ಪೋ ರೆನೋ 8 ಸೀರೀಸ್ ನಲ್ಲಿ. ನಾನು ಈ ಇಮೇಜಸ್ ಒಂದಿಗೆ ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಇದೀನಿ. ಇನ್ನು 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕೂಡ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇಲ್ಲಿ ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಇನ್ನಷ್ಟು ಅಪ್ಗ್ರೇಡ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲದೆ 2 ಮೆಗಾ ಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್ ಇಂದ ಪೋರ್ಟ್ರೇಟ್ ಫೋಟೋಸ್ ಗಳು ಆಕ್ಚುಲ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ಸಿಗುತ್ತೆ. ಸೊ ಅದು ಬ್ಯಾಕ್ ಗ್ರೌಂಡ್ ಬೊಕೆ ಎಫೆಕ್ಟ್ ಆಗಿರಲಿ, ಏನೋ ಕರೆಕ್ಷನ್ ಇದೆ ಈ ರೀತಿ ಅನ್ಸಲ್ಲ. ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಮತ್ತು AI ನಲ್ಲಿ ಓಪೋ ತುಂಬಾ ಅಪ್ಗ್ರೇಡ್ ಮಾಡಿದೆ. ಇಷ್ಟೇ ಅಲ್ಲದೆ 32 ಮೆಗಾ ಪಿಕ್ಸೆಲ್ ನ ಸೋನಿ IMX709 ಸೆನ್ಸರ್ ನ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಫೋಟೋಸ್ ಗಳನ್ನ ನೀವು ನೋಡ್ಕೋಬಹುದು. ಕ್ಲಾರಿಟಿ ಆಗಿರಲಿ, ಬೆಳಕು ಮತ್ತು ನಮ್ಮ ಫೇಸ್ ಅನ್ನ ಸ್ವಲ್ಪ ವೈಟರ್ ಜಾಸ್ತಿ ಮಾಡುತ್ತೆ, ಬಟ್ ಕೆಲವೊಂದು ಟೈಮ್ ಬೇರೆ ಬೇರೆ ಕಂಡೀಷನ್ ಅಲ್ಲಿ ನ್ಯಾಚುರಲ್ ಆಗಿರುವಂತಹ ಫೋಟೋಸ್ ಗಳನ್ನ ಕೊಡಕ್ಕೆ ಟ್ರೈ ಮಾಡುತ್ತೆ. ಡೇ ನಲ್ಲಿ, ನೈಟ್ ಅಲ್ಲಿ ಮತ್ತು ಇಂಡೋರ್ ಲೆನ್ಸ್ ತರ ಫೋಟೋಸ್ ಗಳನ್ನ ನೋಡಿ ನೀವು ಅಬ್ಸರ್ವ್ ಮಾಡ್ಕೋಬಹುದು. ನಾನು ಈ ಫೋನ್ ನಲ್ಲಿ ಇರುವಂತಹ ಕ್ಯಾಮ್ರಾ ಒಂದಿಗೆ ಹ್ಯಾಪಿ ಇದೀನಿ. ಮೇನ್ಲಿ ಓಪೋ ಹೇಳುತ್ತೆ ಇದರಲ್ಲಿ ಅಲ್ಟ್ರಾ ನೈಟ್ ಮೂಡ್ ವಿಡಿಯೋ ಶೂಟ್ ಏನಿದೆ ಇದು ಜಾಸ್ತಿ ಹೈಪ್ ಮಾಡಿದ್ರೆ ಇದ್ರ ಬಗ್ಗೆ. ಸೊ ವಿಡಿಯೋ ಸ್ಯಾಂಪಲ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ನಾನು ಹೇಳ್ಕೊಂಡ ಹಾಗೆ ರೆನೋ 7 ಸೀರೀಸ್ ಗಿಂತ ಇಲ್ಲಿ ವಿಡಿಯೋಗ್ರಫಿ ನಲ್ಲಿ ಮತ್ತು ನೈಟ್ ಅಲ್ಲಿ ತುಂಬಾ ಫೋಕಸ್ ಮಾಡಿದ್ದಾರೆ. ಸೊ ಇಲ್ಲಿ ಲೈಕ್ ಒಂದು ಬೆಳಕನ್ನ ಜಾಸ್ತಿ ತಗೊಳ್ಳುತ್ತೆ ಮತ್ತು ಕಲರ್ಸ್ ಗಳನ್ನ ಇಂಪ್ರೂವ್ ಮಾಡಕ್ಕೆ ಇಲ್ಲಿರುವಂತ ಪ್ರೊಸೆಸರ್ ನಿಜವಾಗ್ಲು ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ. ಸೊ ಇದರಲ್ಲಿರುವಂತ ಕ್ಯಾಮ್ರಾ ವಿಡಿಯೋ ನೈಟ್ ಸ್ಪೆಷಲಿ ಮತ್ತು ಫೋಟೋಸ್ ಗಳನ್ನ ಡೇ ನಲ್ಲಿ ನೋಡ್ಕೊಂಡಾಗ ಇಲ್ಲಿ ಕ್ಯಾಮ್ರಾ ಅಪ್ಗ್ರೇಡ್ ಇದೆ ಮತ್ತು ಓಪೋ ಒಂದು ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ಇಷ್ಟು ದುಡ್ಡು ಕೊಟ್ಟರು ಕೂಡ ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ಇಲ್ಲಿ ಮಿಸ್ಸಿಂಗ್ ಇದೆ, ಇದು ಇರಲೇ ಬೇಕು. ಇನ್ನು 2 ಫೋನ್ಸ್ ಗಳಲ್ಲಿ ಸೇಮ್ ಬ್ಯಾಟ್ರಿ ಇದೆ, ಅದೇ 4.5 ಬ್ಯಾಟ್ರಿಯೊಂದಿಗೆ 80 ವ್ಯಾಟ್ ನ ಪವರ್ ಆಫ್ಟರ್ ಕೊಡ್ತಿದ್ದಾರೆ. ಖಂಡಿತ ಫಾಸ್ಟ್ ಚಾರ್ಜ್ ಆಗಕ್ಕೆ ನೀವು ಫುಲ್ಲಿ 0-100% 2 ಫೋನ್ಸ್ ಗಳನ್ನ ಚಾರ್ಜ್ ಮಾಡಬೇಕು ಕೇವಲ 30-31 ನಿಮಿಷ ಆಗುತ್ತೆ. ಸೊ ಫೋನ್ ಚಾರ್ಜ್ ಮಾಡಬೇಕಾದ್ರೆ ಸ್ವಲ್ಪ 2 ಫೋನ್ಸ್ ಗಳು ಬಿಸಿ ಆಗತ್ತೆ, ಬಟ್ ಬ್ಯಾಟ್ರಿ ಕಮ್ಮಿ ಇರೋದ್ರಿಂದ 30 ಮಿನಿಟ್ಸ್ ಏನು ತುಂಬಾ ದೊಡ್ಡ ವಿಶೇಷ ಅಲ್ಲ. ಓಪೋ ಅವರಂತೂ ಬ್ಯಾಟ್ರಿ ಟೆಕ್ನಾಲಜಿ ನಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಈ ಫೀಚರ್ ಖಂಡಿತ ಓಪೋ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಫೀಚರ್. ಇನ್ನು ಪ್ರೊಸೆಸರ್ ಓದಿ ಅಂತಾರೆ ರೆನೋ 8 ಅಲ್ಲಿ ನಿಮಗೆ ಡೈಮೆನ್ಸಿಟಿ 1300 ಪ್ರೊಸೆಸರ್ ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಒಂದು ಒಳ್ಳೆಯ ಪ್ರೊಸೆಸರ್ ಅನ್ನೋದಕ್ಕಿಂತ ಇನ್ನಷ್ಟು ಅಪ್ಗ್ರೇಡ್ ಇರಬೇಕಾಗಿತ್ತು ಅಂತ ಪರ್ಸನಲಿ ನನಗೆ ಅನ್ಸುತ್ತೆ. ಸೊ ಇದರಲ್ಲಿ BGMI ಎಲ್ಲ ಟೆಸ್ಟ್ ಮಾಡಿದೀನಿ, ನಾನು ಒಂದು ಒಳ್ಳೆ ಲೆವೆಲ್ ಗೇಮ್ ಪ್ಲೇನ್ ಆಡಕೋಬಹುದು ಆಂಡ್ರಾಯ್ಡ್ ಮತ್ತು 90Hz ಡಿಸ್ಪ್ಲೇ ಇರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಪ್ರೊಸೆಸರ್ ಕೂಡ ಚೆನ್ನಾಗಿದೆ. 1300 ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಓಕೆ ಅಂತ ಹೇಳುವಂತ ಪ್ರೊಸೆಸರ್ ಅಂತ ಹಾಕಬಹುದು. ಇಷ್ಟೇ ಅಲ್ಲದೆ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಮತ್ತು ಕಲರ್ ಓಎಸ್ 12.1 ಕೊಡ್ತಿದ್ದಾರೆ. ಕಲರ್ ಓಎಸ್ ನ ಬಗ್ಗೆ ಹೇಳಿದ್ರೆ ಓಪೋ ಸಿಮಿಲರ್ ಟು ಲೈಕ್ ನಾವು ಸ್ಟಾಕ್ ಆಂಡ್ರಾಯ್ಡ್ ಓಎಸ್ ನೋಡಿರ್ತೀವಿ ನೋಡಿ, ಸೇಮ್ ಅದೇ ರೀತಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಬಟ್ ತುಂಬಾ ಅಂದ್ರೆ ತುಂಬಾ ಎರಡರಲ್ಲಿ ವ್ಯತ್ಯಾಸ ಇದೆ. ಇಷ್ಟೇ ಅಲ್ಲದೆ LPDDR4X RAM 30,000 ರೂಪಾಯಿಗೆ ಅಟ್ಲೀಸ್ಟ್ 5 ಇರಬೇಕಾಗಿತ್ತು LPDDR5 RAM, ಬಟ್ ಇಲ್ಲಿ 4X ಇದೆ. UFS 3.1 ಇದೆ, ಇದು ಒಂದು ಬೆಸ್ಟ್ ಆಪ್ಷನ್, ಬಟ್ ಇನ್ನೂ ಸ್ವಲ್ಪ ಏನೇನೋ ಚೇಂಜಸ್ ಆಗಿರಬೇಕಾಗಿತ್ತು ಅದನ್ನ ನಾವಿಲ್ಲಿ ನೋಡ್ತಾ ಇಲ್ಲ. ಇನ್ನು ಓಪೋ ರೆನೋ 8 ಪ್ರೋ ಹೋದ್ವಿ ಅಂತಂದ್ರೆ ಇದರಲ್ಲಿ ಅಂತ ಲೇಟೆಸ್ಟ್ ಡೈಮೆನ್ಸಿಟಿ 8100 ಮ್ಯಾಕ್ಸ್ ಅಂತ ಪ್ರೊಸೆಸರ್ ಇದೆ. ಸೊ ಇದೊಂದು ಫ್ಲಾಗ್ಶಿಪ್ ಪ್ರೊಸೆಸರ್ ಆಯ್ತಾ ಮಾರ್ಕೆಟ್ ಅಲ್ಲಿ, ಇದು ನಾವು ಹೊಸ ಪ್ರೊಸೆಸರ್ ನ ನೋಡ್ತಾ ಇದ್ವಿ. ಸೊ ಇಲ್ಲಿ ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಸಖತ್ ಆಗಿದೆ. ಸೊ ಫೋನ್ ತುಂಬಾ ಬಿಸಿ ಆಗೋದು, ಲ್ಯಾಗ್ ಆಗೋದು ಇಂತ ವಿಷಯಗಳನ್ನ ಇದರಲ್ಲಿ ನೋಡ್ಕೊಂಡಿಲ್ಲ. ಸೊ ಇದ್ರ ಈ ಪ್ರೈಸ್ ರೇಂಜ್ ಅಲ್ಲಿ ಇಲ್ಲಿ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡಿದ್ದೀನಿ. ಇದನ್ನ ನಾವು ಲಾಂಗ್ ಟರ್ಮ್ ಯೂಸ್ ಮಾಡ್ಕೊಂಡಾಗ ಈ ಪ್ರೊಸೆಸರ್ ಬಗ್ಗೆ ನಾನು ಇನ್ನಷ್ಟು ಜಾಸ್ತಿ ಮಾತಾಡಬಲ್ಲ. ನೋಡೋಣ ರಿವ್ಯೂ ಮಾಡಬೇಕಾಗಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟೇ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಒಂದಿಗೆ ಕಲರ್ ಓಎಸ್ 12.1 ಆಗಲೇ ನಿಮ್ಗೆ ಹೇಳಿದಾಗೆ ಓಪೋ ತಮ್ಮ ಅಪ್ಡೇಟ್ಸ್ ಗಳ ಬಗ್ಗೆ ಮತ್ತು ಜನರ ಫೀಡ್ಬ್ಯಾಕ್ ನ ತುಂಬಾ ಇಟ್ಕೊಂಡು ಕೆಲಸ ಮಾಡುತ್ತೆ. ಸೊ ಇದರಲ್ಲಿ LPDDR5 RAM ಇದೆ ಮತ್ತು UFS 3.1 ಇದೆ. ಸೊ ಫ್ಲಾಗ್ಶಿಪ್ ಅಲ್ಲಿ ಈ ಎಲ್ಲ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀವಿ. ಓವರ್ ಆಲ್ ಈ ಫೋನ್ 45,000 ರೂಪಾಯಿಗೆ ಒಂದು ಪ್ಯಾಕೇಜಸ್ ನ ಒಳಗೊಂಡು ಬಂದಿದೆ, ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಕೋಬಹುದು. ಬಟ್ ಇನ್ನು ಕೆಲವೊಂದು ಫೀಚರ್ಸ್ ಗಳು ಇದರಲ್ಲಿ ಆಡ್ ಇರಬೇಕಾಗಿತ್ತಂತ ನನಗೆ ಅನ್ಸುತ್ತೆ. ಕೊನೆಯದಾಗಿ ಓಪೋ ರೆನೋ 8 ಸೀರೀಸ್ ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಏನಪ್ಪ ಅಂತಂದ್ರೆ, ಖಂಡಿತ ನೀವೇದ್ರು ರೆನೋ 7 ಸೀರೀಸ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಅಪ್ಗ್ರೇಡ್ ಪ್ಲಾನ್ ಇದೀರ ಅಂತಂದ್ರೆ ಖಂಡಿತ ಓಪೋ ರೆನೋ 8 ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಆಯ್ತಾ, ಇನ್ನು ಹೈ ಎಂಡ್ ಸ್ಪೆಕ್ ಬೇಕಪ್ಪ ಅಂತ ಅನ್ಕೊಂಡ್ರು ಖಂಡಿತ ಓಪೋ ರೆನೋ 8 ಪ್ರೋ ನ ಕೂಡ ನೋಡ್ಕೋಬಹುದು. ಬಾಕಿ ನಾನು ಇದ್ರ ಬಗ್ಗೆ ರಿವ್ಯೂ ಮತ್ತು ನನ್ನ ಇನ್ನಷ್ಟು ಡೀಪ್ ಇನ್ಫಾರ್ಮೇಶನ್ ತಗೊಂಡ್ಬರಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಫೋನ್ ಬಗ್ಗೆ ಕೆಳಗಡೆ ಮೆಸೇಜ್ ಕ್ಯಾಮೆರಾ ಬಿಡಿ. ನಮ್ಮ ಗೈಸ್ ಇನ್ ದ ನೆಕ್ಸ್ಟ್ ಫೋನ್. ನಮಸ್ಕಾರ.